ನಮಸ್ಕಾರ ವೀಕ್ಷಕರೇ, ನಾನು ವಿಶ್ವಾಮಿತ್ರ ಹೆಗಡೆ ವಿಶ್ವವಾಹಿನಿಯಿಂದ ನಿಮಗೆ ಈಗ ನಾನು ಅಪ್ಪೆ ಹುಳಿ ಮಾಡುವುದು ಇದು ಮಲ್ಲಣ್ಣ ಅದರಲ್ಲೂ ವಿಶೇಷವಾಗಿ ಒನ್ಸ್ ಅಗೇನ್ ಶಿರಸಿ ಸಿದ್ದಾಪುರ ಯಲ್ಲಾಪುರ ಈ ಭಾಗದಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಪದಾರ್ಥ ಅಪ್ಪೆ ಹುಳಿ ಇಲ್ಲದೆ ಹೋದರೆ ವಿಶೇಷವಾಗಿ ಹವ್ಯಕರ ಮನೆಯಲ್ಲಿ ಈ ಪದಾರ್ಥ ಇರಲೇಬೇಕು ಊಟಕ್ಕೆ ಅಪ್ಪೆ ಹುಳಿ ಇರಲೇಬೇಕು ಇದು ಊಟದ ಕೊನೆಯಲ್ಲಿ ಮಜ್ಜಿಗೆಕ್ಕಿಂತ ಮೊದಲು ಹಾಕೊಳ್ಳುವಂತ ಒಂದು ಪದಾರ್ಥ ಇದನ್ನ ಸಾಮಾನ್ಯವಾಗಿ ಮಾವಿನಕಾಯಿಂದ ಮಾಡ್ತಾರೆ ಮಾವಿನಕಾಯಿಯಲ್ಲೂ ಇದಕ್ಕೆ ಆದಂತ ಒಂದಿಷ್ಟು ಜಾತಿಗಳು ಇದ್ದಾವೆ ಅದರಲ್ಲಿ ವಿಶೇಷವಾಗಿ ಜೀರಿಗೆ ಮಾವು ಕಂಚಪ್ಪೆ ಈ ರೀತಿ ಬೇರೆ ಬೇರೆ ಹೆಸರಿನ ಇರುವಂತ ಮಾವಿನಕಾಯಿ ಆದರೆ ಆ ಅಪ್ಪೆ ಹುಳಿ ತುಂಬಾ ಶ್ರೇಷ್ಠವಾಗಿರುತ್ತೆ ಮಂಗಲ ಕಾರ್ಯ ಅಥವಾ ಬೇರೆ ಬೇರೆ ವಿಶೇಷಗಳಲ್ಲಿ ಅಪರಕಾರ್ಯವೂ ಇರಬಹುದು ಇದಕ್ಕೆ ಬೆಳ್ಳುಳ್ಳಿ ಅಥವಾ ಇದ್ಯಾವುದನ್ನು ಹಾಕಲ್ಲ ಕೇವಲ ಒಗ್ಗರಣೆ ಸೊಪ್ಪು ಒಗ್ಗರಣೆ ಇಂಗು ಇದನ್ನು ಮಾತ್ರ ಹಾಕ್ತಾರೆ ಆದಾಗ್ಯೂ ಇದರ ರುಚಿ ಬಹಳ ಸ್ವಾದಿಷ್ಟಕರವಾದಂತ ರುಚಿ ಈ ರುಚಿ ನಿಮಗೆ ಇಡೀ ರಾಜ್ಯದಲ್ಲಿ ನೆಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ರಾಜ್ಯ ಈ ದೇಶದಲ್ಲೇ ಸಿಗಲಿಕ್ಕೆ ಸಾಧ್ಯ ಇಲ್ಲ ಇದು ಮಾವಿನಕಾಯಿಯ ಜ್ಯೂಸ್ ನಿಂದ ಮಾಡುವಂತಹ ಅಪ್ಪೆ ಹುಳಿ ಇದು ತುಂಬಾ ಜೀರ್ಣಕಾರಿನೂ ಹೌದು ಇದನ್ನ ಊಟ ಮಾಡ್ತಾ ಇರುವಾಗಲೇನೇ ಅಪ್ಪೆ ಹುಳಿ ಕುಡಿಯುವಂತ ಒಂದು ಪದ್ಧತಿಯನ್ನು ನಾವು ಈ ಪ್ರದೇಶದಲ್ಲಿ ಕಾಣಬಹುದಾಗಿದೆ ಈ ಅಪ್ಪೆ ಹುಳಿ ಇಲ್ಲದೆ ಹೋದ್ರೆ ಇಲ್ಲಿ ಊಟ ಇಲ್ಲ ಅಂತ ಅಂತ ಪರಿಸ್ಥಿತಿ ಅದರಲ್ಲೂ ಬೇಸಿಗೆಯಲ್ಲಿ ಖಂಡಿತವಾಗಿ ಪ್ರತಿ ಮನೆಯಲ್ಲಿ ಅಪ್ಪೆ ಹುಳಿ ಪ್ರತಿ ದಿವಸ ಇದ್ದೇ ಇರುತ್ತೆ ಅದರ ರುಚಿಯೇ ಹಾಗೆ ಉಳಿದ ವಿಶೇಷ ಹಬ್ಬ ಹರಿದಿನಗಳ ಹೊರತುಪಡಿಸಿದ್ರೆ ಅಪ್ಪೆ ಹುಳಿಗೆ ಇಂಗಿನ ಹೊರತಾಗಿ ಬೆಳ್ಳುಳ್ಳಿ ಹಾಕಿದ ಒಗ್ಗರಣೆಯನ್ನ ಕೊಡ್ತಾರೆ ಅದು ಒಂದು ರೀತಿಯ ರುಚಿಕರವಾದಂಥದ್ದು ಅದನ್ನು ಕೂಡ ಅನ್ನಕ್ಕೆ ಕಲಸುವ ಜೊತೆಯಲ್ಲಿ ಕುಡಿಯಲೂಬಹುದಾದಂತಹ ಒಂದು ಪದಾರ್ಥ ತುಂಬಾ ಸ್ವಾದಿಷ್ಟಕರವಾದಂಥದ್ದು ರುಚಿಕಟ್ಟಾದಂಥದ್ದು ಇದನ್ನ ನಾನು ಪ್ರತಿ ಹಂತವನ್ನು ಈಗ ತೋರಿಸ್ತಾ ಹೋಗ್ತೀನಿ ಇದನ್ನು ಕೂಡ ನಾವು ಪೇಟೆ ಪಟ್ಟಣಗಳಲ್ಲಿ ಇದ್ದವರಿಗೆ ಸ್ವಲ್ಪ ಇದರ ಮಾಡುವ ವಿಧಾನ ಅಷ್ಟು ಸರಿಯಾಗಿ ಇನ್ನುವರೆಗೂ ಗೊತ್ತಾಗಿಲ್ಲ ಹವ್ಯಕರಲ್ಲಿ ಆದರೂ ಕೂಡ ಎಲ್ಲರಿಗೂ ಆಧುನಿಕ ಒಂದು ಈ ವ್ಯವಸ್ಥೆಯಲ್ಲಿ ಅಪ್ಪೆ ಹುಳಿಯ ಮಹತ್ವ ಗೊತ್ತಿದ್ರೂ ಮಾಡುವ ವಿಧಾನ ಗೊತ್ತಿದ್ದು ಅಲ್ಪ ಆದ್ರಿಂದಾಗಿಯೇ ನಾನು ನಮ್ಮೆಲ್ಲ ವೀಕ್ಷಕರಿಗಾಗಿ ಈ ಅಪ್ಪೆ ಹುಳಿಯನ್ನ ಮಾಡುವ ವಿಧಾನ ಅದರ ಸ್ವಾದಿಷ್ಟಕ ರುಚಿಕಟ್ಟಾದಂತಹ ಪದಾರ್ಥ ಇತ್ಯಾದಿಗಳನ್ನ ತಮಗಾಗಿ ತಗೊಂಡ್ಬರ್ತಾ ಇದ್ದೇನೆ ನಮಸ್ಕಾರ ವೀಕ್ಷಕರೇ ನೀವೆಲ್ಲ ವಿಶ್ವವಾಹಿನಿಗೆ ಸಬ್ಸ್ಕ್ರೈಬ್ ಆಗಿ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಕಾಮೆಂಟ್ಗಳನ್ನು ಹಾಕಿ ಇನ್ನೂ ಹೆಚ್ಚೆಚ್ಚಿಗೆ ಈ ರೀತಿಯ ಮಲ್ನಾಡಿನ ವೈಶಿಷ್ಟ್ಯಗಳನ್ನು ನಿಮಗೆ ನಾನು ಆಗಾಗ ಕೊಡ್ತಾ ಹೋಗ್ತಾ ಇರ್ತೀನಿ ನಮಸ್ಕಾರ.